ನಾನು ರಾಜ್ಯದ ಕೆರೆಗಳೆಲ್ಲ ತುಂಬೋಗಿದ್ದಾವೆ ಅಂತ ಹೇಳಲಿಲ್ಲ ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿದೆ ನವೆಂಬರ್ ತಿಂಗಳಲ್ಲಿ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ವಾಡಿಕೆ ಮಳೆ ಅಕ್ಟೋಬರ್ ನವೆಂಬರ್ನಲ್ಲಿ ಎರಡು ತಿಂಗಳಲ್ಲಿ 166 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಆದರೆ 307 ಮಿಲಿಮೀಟರ್ ಮಳೆ ಆಗಿದೆ 307 ಮಿಲಿಮೀಟರ್ ಮಳೆ ಆಗಿದೆ ಕೋಲಾರದಲ್ಲಿ ಕೆರೆಗಳು ಯಾಕೆ ತುಂಬಿದವೆ ಅಂತಂದರೆ ನಾವು ಕೆ ಸಿ ವ್ಯಾಲಿ ಮಾಡಿದ್ವಿ ಇವೆಲ್ಲ ಇಲ್ಲೇ ರಮೇಶ್ ಕುಮಾರ್ ಕೂತಿದ್ದಾರೆ ಮುನಿಯಪ್ಪ ಕೂತಿದ್ದಾರೆ ಇವರೆಲ್ಲ ಒತ್ತಾಯ ಮಾಡಿ ಇಲ್ಲೇ ನಮ್ಮ ಕೃಷ್ಣ ಭೈರೇಗೌಡ ಕೂತಿದ್ದಾನೆ ಇವರೆಲ್ಲ ಕೆ ಸಿ ವ್ಯಾಲಿ ಮಾಡಿಸಿದ್ರು ನನ್ನ ಕೈಲಿ ಆ ಕೆ ಸಿ ವ್ಯಾಲಿ ಮಾಡಿಸೋದ್ರಿಂದ ಈ ಸ್ವೀಟರ್ನೆಲ್ಲ ಟ್ರೀಟ್ ಮಾಡಿ ಕೆರೆಗಳು ತುಂಬಿಸ್ಲಿಕ್ಕೆ ಬಿಟ್ಟು ಅದ್ರ ಜೊತೆಗೆ ಮಳೆನೂ ಬಂತು ಹೆಚ್ಚಾಗಿ ಎಲ್ಲ ಕೋಡಿ ಬಿದ್ದೋಗವ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಹೋಗಿದ್ದೆ ಅನೇಕ ಜಿಲ್ಲೆಗಳು ನರಸಾಪುರ ನೋಡಿದೆ ನಿನ್ನೆನೂ ನೋಡ್ಕೊಂಡ್ಬಂದೆ ನಾನು ನರಸಾಪುರಕ್ಕೆ ಹೋಗಿದ್ದೆ ಕೋಲಾರಕ್ಕೆ ಹೋಗಿದ್ದೆ ಜಾಲಪ್ಪನವ್ರು ನೋಡೋಣ ಅಂತ ನರಸಾಪುರದಲ್ಲಿ ಅಲ್ಲಿ ನಂಜೇಗೌಡ ಎಲ್ಲ ಇದ್ದಾರ ಹಾಂ ನಂಜೇಗೌಡ ಕೆರೆ ಒಂದು ನಾನೇ ಕೋಡಿ ಬಿದ್ದಿತ್ತು ಅದನ್ನು ಹಾಂ ಶಿವಾರಪಟ್ಟಣ ಅಲ್ಲಿಗೆ ಹೋಗಿದ್ದೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಕೆಲವು ಕೆರೆಗಳೆಲ್ಲ ತುಂಬಿದ್ದಾವೆ ಅದೇ ನಂದವಾಡ ಕಂದವಾರ ಅಲ್ಲಿ ಕೆರೆಗೆ ನಾನೇ ಹೋಗಿದ್ದೆ ಅನೇಕ ಕೆರೆಗಳಲ್ಲಿ ನಾವು ಇಲ್ಲಿ ಹೆಬ್ಬಾಳ ನಾಗವಾರ ವ್ಯಾಲಿ ಅಂತ ಮಾಡಿದ್ವು ಅಲ್ಲಿ ಎಂಥದ್ದು ಕೋರಮಂಗಲ ಚಳ್ಳಕೆರೆ ಚಳ್ಳಘಟ್ಟ ವ್ಯಾಲಿ ಅಂತ ಮಾಡಿದ್ವು ಇವೆರಡೂ ಮಾಡಿದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಕೆರೆಗಳು ತುಂಬಲಿಕ್ಕೆ ಸಾಧ್ಯ ಆಯಿತು ದೇವನಹಳ್ಳಿ ತಾಲೂಕಿನಲ್ಲೂ ಸ್ವಲ್ಪ ಆಯಿತು ಸೊ ಈಗ ಈ ಕೆರೆಗಳೆಲ್ಲ ಕೋಡಿ ಬಿದ್ದಿದ್ದಾವೆ ಈಗ ಕೋಲಾರದಲ್ಲಿ 1200 ಅಡಿ 1300 ಅಡಿ 1.5 ಸಾವಿರ ಅಡಿವರೆಗೂ ಹೋಯ್ತಿತ್ತು ಬೋರ್ವೆಲ್ ತೆಗಿಬೇಕಾದ್ರೆ ಈಗ 200 ಅಡಿ 300 ಅಡಿಗೆಲ್ಲ ನೀರು ಸಿಕ್ಬಿಡ್ತದೆ ಇವ್ರಿಗೆಲ್ಲ ಕಷ್ಟ ಗೊತ್ತಿದೆ ಇವ್ರಿಗೆಲ್ಲ ಕಷ್ಟ ಗೊತ್ತಿದೆ 200 ಅಡಿ 300 ಅಡಿಗೆಲ್ಲ ನೀರು ಸಿಗ್ತದೆ ಕೆಲವು ಕಡೆ 150 ಅಡಿಗೆಲ್ಲ ನೀರು ಸಿಗ್ತಾ ಇದೆ ಈಗ ಅಂತರ್ಜಲ ಮೇಲೆ ಬಂದಿದೆ ಮೇನ್ಲಿ ಬಿಕಾಸ್ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಇದು ಮಾಡೋದರಿಂದ ಇದು ಸಿಕ್ಕಿದೆ ಅದು ಈಗ ಪಾಪ ಕೋಲಾರ ಜನ ಎಲ್ಲ ನೆನೆಸ್ಕೋತಾ ಇದ್ದಾರೆ ಈಗ ಚಿಕ್ಕಬಳ್ಳಾಪುರ ಜನ ಎಲ್ಲ ನೆನೆಸ್ಕೋತಾ ಇದ್ದಾರೆ ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು ಅದೇ ರಮೇಶ್ ಕುಮಾರು ನಾವು ಕೃಷ್ಣ ಬೈರೇಗೌಡ ಮುನಿಯಪ್ಪ ನಾವೆಲ್ಲ ಹೋಗಿದ್ದಾಗ ಥ್ಯಾಂಕ್ಸ್ ಹೇಳಿದ್ರು ಇಲ್ಲಣ್ಣ ಈಗ ನಮ್ಮ ದೊಡ್ಡಬಳ್ಳಾಪುರ ಭಾಗದವರು ಆ ಭಾಗದಲ್ಲಿ ಹೋದಾಗ ನಮ್ಮ ಎರಡನೇ ಮಂಡ್ಯ ಇದ್ದಂಗೆ ಇದ್ದೀವಿ ನೀರಾವರಿ ಅಂತ ಹೇಳಿ ಕಳಿಸ್ತಾರೆ ನಮ್ಮೆಲ್ಲ ನಮ್ಮ ರೈತರುಗಳಿಗೆ ಸೊ ಅದರಿಂದ ಮನೆ ಅಧ್ಯಕ್ಷರೇ ಮಳೆ ಈ ಸಾರಿ ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಡ್ತು ಅದ್ರ ಪರಿಣಾಮ ಏನಾಯಿತು ಅಂತಂದರೆ ಬೆಳೆ ಬರೋದು ಯಾವಾಗ ಮುಂಗಾರು ಬೆಳೆ ಬರೋದು ಯಾವಾಗ ಅಕ್ಟೋಬರ್ನಲ್ಲಿ ನವೆಂಬರ್ನಲ್ಲಿ ಮೊದಲೆಲ್ಲ ಡಿಸೆಂಬರು ಬರ್ತಿತ್ತು ಹಿಂದೆ ಎಲ್ಲ ರಾಗಿ ಕುಯ್ಲು ಆಯ್ತಿದ್ದು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಯಾಕಂತಂದರೆ ಈಗ ಅವಧಿ ಕಡಿಮೆ ಆಗ್ಬಿಟ್ಟದೆ ಬೆಳೆ ಬೆಳೆಯಿರ್ತಕ್ಕಂಥದ್ದು ಅವಧಿ ಹಿಂದೆ 4 ತಿಂಗಳು 4.5 ತಿಂಗಳು ಈಗ ಒಂದೇ ಬೆಳೆ ಮಾಡೋದು ಈಗ ಏನಾಗ್ಬಿಟ್ಟದೆ 3.5 ತಿಂಗಳು 3 ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡ್ತವೆ ಈಗ ಈ ಬೆಳೆ ಬರ್ತಾ ಇರೋದ್ರಿಂದ ಏನಾಗ್ಬಿಟ್ಟದೆ ಅಕ್ಟೋಬರ್ಗೆ ಬಂದ್ಬಿಡ್ತವೆ ಎಲ್ಲ ಮುಂಗಾರು ಬೆಳೆ ಆ ಟೈಮ್ನಲ್ಲೇ ಪ್ರವಾಹ ಬಂದ್ಬಿಡ್ತದೆ ನವೆಂಬರ್ ತಿಂಗಳಲ್ಲಿ ಪ್ರವಾಹ ಬಂದ್ಬಿಡ್ತದೆ ನವೆಂಬರ್ ತಿಂಗಳಲ್ಲಿ ಭತ್ತ ಕುಯ್ಲೆಲ್ಲ ನವೆಂಬರ್ ತಿಂಗಳಲ್ಲಿ ಆಗ್ತದೆ ಆಗಲೇ ಮಳೆ ಬಂದ್ಬಿಟ್ಟು ಪ್ರವಾಹ ಬಂದ್ಬಿಡ್ತು ಭತ್ತ ಎಲ್ಲ ಬಿದ್ದೋಯ್ತು ಕೆಳಗಡೆಗೆ ನೀರು ಬಿದ್ದು ಎಲ್ಲ ಮೊಳಕೆ ಬಂದ್ಬಿಡ್ತು ನೆಲಕ್ಕೆ ಬಿದ್ದು ಎಲ್ಲ ರಾಗಿ ಎಲ್ಲ ನೆಲಕ್ಕೆ ಬಿದ್ದು ಮೊಳಕೆ ಬಂದ್ಬಿಡ್ತು ಇಲ್ಲ ಬೇಕಾದಷ್ಟು ಇವತ್ತು ರೈತರು ಪಾಪ ಸಾಲ ಮಾಡಿ ಬಿತ್ತನೆ ಮಾಡಿ ಕೈ ಬರ ಹೊತ್ತಿನಲ್ಲಿ ಕೈ ಬರ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಒಂದು ಗಾದೆ ಏನು ಹೇಳ್ತೀವಲ್ಲ ನಾವು ಆ ಥರ ಆಗ್ಬಿಟ್ಟದೆ ಕೈ ಬಂದು ತುತ್ತು ಬಾಯಿಗೆ ಬರಲಿಲ್ಲ
ಎಲ್ಲ ಕಷ್ಟಪಟ್ಟು ಗೊಬ್ಬರ ಹಾಕಿ ಸಾಲ ಮಾಡಿ ಎಲ್ಲ ಮಾಡಿ ಅದರ ಬೇರೆ ವಿಪರೀತ ಎಲ್ಲ ಕಚ್ಚಾ ವಸ್ತುಗಳೆಲ್ಲ ಜಾಸ್ತಿ ಆಗ್ಬಿಟ್ಟದೆ ಈಗ ಟ್ರ್ಯಾಕ್ಟರ್ ಓಡಿಸೋದು ಕಷ್ಟ ಡೀಸೆಲ್ ಜಾಸ್ತಿ ಆಯಿತು ಗೊಬ್ಬರ ತಗೊಳ್ಳೋದು ಕಷ್ಟ ಡೀಸೆಲ್ ಜಾಸ್ತಿ ಆಯಿತು ಪೆಸ್ಟಿಸೈಡ್ಸ್ ತಗೊಳ್ಳೋದು ಕಷ್ಟ ಜಾಸ್ತಿ ಆಯಿತು ಬೆಲೆ ಜಾಸ್ತಿ ಆಯಿತು ರೈತರಿಗೆ ಕೈ ಬರೋ ಹೊತ್ತಿನಲ್ಲಿ ಬೆಳೆ ಎಲ್ಲ ಹೋಗ್ಬಿಡದೆ ನಿಮಗೆ ಈ ವರ್ಷ ಈ ವರ್ಷ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿನೂ ಬಂದಿಲ್ಲ ಬಂದಿದೆಯಾ ಮೆಮೊರಾಂಡಮ್ ಕೊಟ್ಟಿದ್ದೀರಿ ಅಷ್ಟೇ ಈ ವರ್ಷ ಮುಗಿತ ಬಂತು ಡಿಸೆಂಬರ್ ಈಗಾಗಲೇ ಇವತ್ತು 13ನೇ ತಾರೀಕು ಇವರು ಜುಲೈದು ಚೌಕ್ತೆ ಚಂಡಮಾರುತ ಜುಲೈ ಆಗಸ್ಟ್ ಪ್ರವಾಹ ಮತ್ತೆ ಅಕ್ಟೋಬರ್ ನವೆಂಬರ್ ಅತಿವೃಷ್ಟಿ ನಾಟ್ ಎ ಸಿಂಗಲ್ ಪೈ ಇಸ್ ರಿಲೀಸ್ಡ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ನಾಟ್ ಎ ಸಿಂಗಲ್ ಪೈ ಹಿಂದೆ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ ಅದ್ರ ಆಮೇಲೆ ಬರ್ತೀನಿ ಆಮೇಲೆ ಹೇಳ್ತೀನಿ 2019 2020 ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಷ್ಟು ನೀವು ಇದರಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದರಲ್ಲಿ ಎಷ್ಟು ಕೊಟ್ಟಿದ್ರಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೀವು ಅನೇಕ ಸಾರಿ ಹೇಳ್ಕೊತಾ ಇತ್ತು ಹೇಳ್ತೀರಿ ನಾವು ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಆ ಅದೇಪ್ಪ ಹೇಳ್ತೀರಿ ಅಂತ ಹೇಳಿದ್ದು ನಾನು ಹೇಳೇ ಈಗಲೂ ಹೇಳ್ಕೊಂಡು ಬಂದಿದ್ದೀರಿ ಮುಂದೇನು ಹೇಳ್ತೀರಿ ಉತ್ತರ ಕೊಡೋಲು ಹೇಳ್ತೀರಿ ಆದರೆ 13-14ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟಿತ್ತು ಅಂತ ಗೊತ್ತಾ ನೋಡಿ ಎಷ್ಟಿತ್ತು ಹೇಳಿ 16,36,000 ಇತ್ತು ಕೇಂದ್ರ ಸರ್ಕಾರದ ಬಜೆಟ್ಟು 16,36,000 ಈಗ 21-22ಕ್ಕೆ ಎಷ್ಟು ಗೊತ್ತಾ ಬಜೆಟ್ಟು ಎಷ್ಟು ಹೇಳಿ ನೋಡೋಣ 34,76,000 ಇನ್ ದಿ ಇಯರ್ 13-14 ಬಜೆಟ್ ವಾಸ್ 16,00,000 ಈಗ ಎಷ್ಟಾಗಿದೆ ಡಬಲ್ಗಿಂತ ಜಾಸ್ತಿ ಆಯಿತು 34,86,000 ಇಷ್ಟು ಬಜೆಟ್ ಜಾಸ್ತಿ ಆಗಿದೆ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಾನು ಅದ ಮೇಲೆ ಹೇಳ್ತೀನಿ ನಿಮಗೆ ಪರಿಹಾರ ಎಷ್ಟು ಬರ್ತಾ ಇದೆ ಆಮೇಲೆ ಈಗ ಎಷ್ಟು ಬರ್ತಾ ಇದೆ ಹಿಂದೆ ಎಷ್ಟು ಕೊಟ್ಟಿದ್ರು ಈಗ ಎಷ್ಟು ಕೊಟ್ಟಿದ್ದಾರೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಎಷ್ಟು ದುಡ್ಡು ಬರ್ತಾ ಇತ್ತು ಈಗ ಎಷ್ಟು ಬರ್ತಾ ಇದೆ ಅಂತ ಎಲ್ಲ ಹೇಳೋಣ ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ನಮ್ಮ ರಾಜ್ಯದಿಂದ ಹಿಂದೆ ಎಷ್ಟು ಕಲೆಕ್ಟ್ ಆಯ್ತಿತ್ತು ಅವೆಲ್ಲ ಹೇಳೋಣ ಎಲ್ಲ ನಿಮಗೆ ಅದಕ್ಕೆಲ್ಲ ಉತ್ತರ ಕೊಡಿ ನೀವು 4,500 ಕಲೆಕ್ಟ್ ಆಯ್ತಿತ್ತು ಪೆಟ್ರೋಲ್ ಡೀಸೆಲಿಂದ ಇವತ್ತು ಈ 2020-21ರಲ್ಲಿ 36,000 ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಆಗಿದೆ ಕರ್ನಾಟಕ ಒಂದರಿಂದಲೇ 4,500 ಕಲೆಕ್ಟ್ ಆಯ್ತಿತ್ತು ಮೊದಲು ಈಗ ಕರ್ನಾಟಕ ಒಂದರಿಂದಲೇ ಕೇಂದ್ರ ಸರ್ಕಾರಕ್ಕೆ 36,000 ರೂಪಾಯಿ ಎಕ್ಸೈಸ್ ಡ್ಯೂಟಿಯಿಂದ ಕಲೆಕ್ಟ್ ಆಗಿದೆ ಬರೀ ಪೆಟ್ರೋಲ್ ಡೀಸೆಲ್ ಮೇಲೆ ಅದರಿಂದ ಇವೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀನಿ ನಾನು ಅಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಕನ್ವಿನ್ಸ್ ಆಗಿಲ್ಲ ಅಂತ ಸ್ಪೀಕರ್ ಅವರು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಒನ್ ಅವರ್ ಮಾತಾಡಿದೀರ ಒನ್ ಅವರ್ ಮೇಲೆ ಬೇಡ ಅಂತ ಅಲ್ಲ ಸರ್ ಕನ್ವಿನ್ಸ್ ಆಗಿದಾರೋ ಇಲ್ಲ ಕೇಳಿ ಕನ್ವಿನ್ಸ್ ಆಗಿ ಕನ್ವಿನ್ಸ್ ಈಸ್ ಕನ್ವಿನ್ಸ್ಡ್ ನಾನು ಆ ಪ್ರಸ್ತಾವ ಕೊಟ್ಟಾಗಲೇ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ ನಾಳೆ ಮುಂದುವರ್ಸೋಣ ಆ ನಾಳೆ ಚರ್ಚೆ
ನಾಳೆ ಮಾಡೋಣ, ನಾಳೆ ಮುಂದುವರಿಸೋಣ. ಈಗ 69 ಕನ್ವರ್ಟ್ ಮಾಡ್ತೀರಾ? ಅದು 69 ಕನ್ವರ್ಟ್ ಮಾಡಿ ನಾಳೆ ಚರ್ಚೆಗೆ. ಓಕೆ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಈಗ ಯಾಕೆಂದ್ರೆ ನೀವು ಇನ್ನೇನು ಹೇಳಂಗಿಲ್ಲ, ನಾನು ಇನ್ನೇನು ಹೇಳಂಗಿಲ್ಲ, ಇದನ್ನೇ ಹೇಳಬೇಕು ಇಬ್ರು. ಹೌದು, ನಮಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಮಿಕ್ಸಿಂಗ್ ಇದೆ. ಇಲ್ಲ, ಸ್ಪೀಕರ್ ಅವರು ನಿಮ್ಮ ಪರವಾಗಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ ನೋಡಿ. ಈಗ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.